ಎಲ್ರಿಗೂ ನಮಸ್ಕಾರ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಸಮಗ್ರ ಶಿಕ್ಷಣ ಕರ್ನಾಟಕ ದಾವಣಗೆರೆ ಉತ್ತರ ವಲಯ ಇವರ ಆಶ್ರಯದಲ್ಲಿ ಎನ್ಇಪಿ 2020 ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಆಧಾರಿತವಾಗಿ ಸಾಮಾಜಿಕ ಸಮಸ್ಯೆ ಮತ್ತು ಕಳಂಕಗಳ ಬಗ್ಗೆ ಶಿಕ್ಷಕರು ಮತ್ತು ಶಿಕ್ಷಣದ ಇತರೆ ಎಲ್ಲ ಭಾಗಿದಾರರಿಗೆ ಅರಿವು ಮೂಡಿಸ್ತಕ್ಕಂತಹ ಯೂಟ್ಯೂಬ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲ ಶಿಕ್ಷಕ ಮಿತ್ರರಿಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆ ಅಗತ್ಯ ಸಲಹೆ ಮತ್ತು ಮಾರ್ಗದರ್ಶನವನ್ನು ನೀಡಿರ್ತಕ್ಕಂತಹ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಜಿ ಕೊಟ್ರೇಶ್ವರ್ ಅವರಿಗೂ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಬಿ ಸುರೇಂದ್ರ ನಾಯ್ಕ ಸರ್ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಇವತ್ತಿನ ಲೈವ್ ಕಾರ್ಯಕ್ರಮದ ವಿಷಯ ಎನ್ಇಪಿ 2020 ಆಧಾರಿತವಾಗಿರ್ತಕ್ಕಂತಹ ಈ ಯೂಟ್ಯೂಬ್ ಲೈವ್ ಕಾರ್ಯಕ್ರಮದ ವಿಷಯ ದುರ್ಬಲ ಗುಂಪುಗಳ ಪ್ರತ್ಯೇಕತೆ. ದುರ್ಬಲ ಗುಂಪುಗಳ ಪ್ರತ್ಯೇಕತೆ ಎಂಬತಕ್ಕಂಥ ವಿಷಯವಾಗಿ ನಾನು ಯೋಗೇಂದ್ರ ಕುಮಾರ್ ಡಿ ಎನ್, BRP ಪ್ರೌಢ, ದಾವಣಗೆರೆ ಉತ್ತರ ವಲಯ, ನಿಮ್ಮ ಜೊತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಗಳನ್ನು ಈ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ದುರ್ಬಲ ಗುಂಪುಗಳು ಎಂಬತಕ್ಕಂತಹ ಪದಕ್ಕಿಂತ ಹೆಚ್ಚಾಗಿ ನಾವು ಅವಕಾಶ ವಂಚಿತ ವರ್ಗ ಅಥವಾ ಸಮುದಾಯದ ಜನ ಅಂತಂದೇಳಿ ಕೂಡ ನಾವು ಸಮಂಜಸವಾದಂತಹ ಪದಗಳನ್ನ ಕರೆಯೋದು ಸೂಕ್ತ ಅಂತಂದೇಳಿ ನಾನು ಭಾವಿಸ್ಕೊಳ್ತೀನಿ. ಸೊ ಈ ದುರ್ಬಲ ಗುಂಪುಗಳು ಅಂತಂದು ಹೇಳಿದರೆ ಯಾವುವು ಎಂಬತಕ್ಕಂತಹ ವಿಚಾರವನ್ನು ನಾವು ನೋಡ್ತಾ ಬಂದರೆ, ದುರ್ಬಲ ಗುಂಪುಗಳು ಅಂತಂದು ಹೇಳಿದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಅಭಿವೃದ್ಧಿ ಹೊಂದದ ಜನರ ಗುಂಪುಗಳನ್ನು ನಾವು ದುರ್ಬಲ ಗುಂಪುಗಳು ಅಂತಂದೇಳಿ ಕರಿತೀವಿ. ಅಂದರೆ ಸಾಮಾಜಿಕ ಹಿನ್ನೆಲೆಯಲ್ಲಿ, ಆರ್ಥಿಕ ಮಟ್ಟದಲ್ಲಿ, ಶೈಕ್ಷಣಿಕ ಮಟ್ಟದಲ್ಲಿ, ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಮತ್ತು ರಾಜಕೀಯವಾಗಿ ಅಭಿವೃದ್ಧಿಯನ್ನು ಹೊಂದದೇ ಇರತಕ್ಕಂತಹ ಜನರ ಗುಂಪುಗಳನ್ನು ನಾವು ದುರ್ಬಲ ಗುಂಪುಗಳು ಅಂತಂದೇಳಿ ಕರಿತೀವಿ. ಈ ಗುಂಪುಗಳು ಯಾವ್ಯಾವು ಎಂಬತಕ್ಕಂಥ ವಿಚಾರಕ್ಕೆ ನಾವು ಬಂದಾಗ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ವರ್ಗಗಳು, ಹಿಂದುಳಿದ ವರ್ಗಗಳು, ಬುಡಕಟ್ಟು ಸಮುದಾಯಗಳು, ಧಾರ್ಮಿಕ ಅಲ್ಪಸಂಖ್ಯಾತರು ಅಥವಾ ಮತೀಯ ಅಲ್ಪಸಂಖ್ಯಾತರು ಅಂತಲೂ ಕೂಡ ನಾವು ಕರಿತೀವಿ. ವಿಕಲಚೇತನರು, ದಿವ್ಯಾಂಗರು, ತೃತೀಯ ಲಿಂಗಿಗಳು, ಉಭಯಲಿಂಗಿಗಳು. ಸೊ ಇಲ್ಲಿ 7 ವರ್ಗದ, 7 ಸಮುದಾಯದ ಜನರನ್ನು ನಾವು ದುರ್ಬಲ ಗುಂಪುಗಳು ಅಂತಂದೇಳಿ ನಾವಿಲ್ಲಿ ಕರಿತೀವಿ. ತಮಗೆ ಗೊತ್ತಿರೋ ಹಾಗೆ ನಮ್ಮ ಸಂವಿಧಾನದ ಆಶಯ ಏನಿದೆ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬತಕ್ಕಂತಹ ಆಶಯದ ಹಿನ್ನೆಲೆಯಲ್ಲಿ ಈ ದುರ್ಬಲ ಗುಂಪುಗಳು ಅಂತಂದೇಳಿ ನಾವೇನು ಕರಿತೀವಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗಗಳು, ಬುಡಕಟ್ಟು ಸಮುದಾಯಗಳು, ಮತೀಯ ಅಲ್ಪಸಂಖ್ಯಾತರು, ವಿಕಲಚೇತನರು, ದಿವ್ಯಾಂಗರು, ತೃತೀಯ ಲಿಂಗಿಗಳು, ಉಭಯ ಲಿಂಗಿಗಳು. ಸೊ ಈ 7 ವರ್ಗ ಸಮುದಾಯದ ಜನರನ್ನು ನಾವು ದುರ್ಬಲ ಗುಂಪುಗಳು ಅಂತಂದೇಳಿ ನಾವು ಕರಿತೀವಿ. ಈ ದುರ್ಬಲ ಗುಂಪುಗಳು ಅಂದರೆ ಸಮಾಜದಲ್ಲಿ ನ್ಯಾಯೋಚಿತವಾಗಿರ್ತಕ್ಕಂತಹ ಅವಕಾಶಗಳನ್ನು, ಸವಲತ್ತುಗಳನ್ನು ಪಡೆಯದೆ ವಂಚಿತರಾಗಿರ್ತಕ್ಕಂತಹ ಜನಸಮುದಾಯ ಏನಿದೆ, ಅವಕಾಶ ವಂಚಿತ ಜನಸಮುದಾಯ ಏನಿದೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ಬುಡಕಟ್ಟು ಸಮುದಾಯ, ವಿಕಲಚೇತನರು, ತೃತೀಯ ಲಿಂಗಿಗಳ ಆರ್ಥಿಕ ಸಬಲೀಕರಣದ ಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸೋದಕ್ಕೆ ಹಾಗೂ ಆರ್ಥಿಕವಾಗಿ ದುರ್ಬಲ ವರ್ಗದವರ ಅಭಿವೃದ್ಧಿಗಾಗಿ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭಾತೃತ್ವ ಆಧಾರಿತ ಸಮಾಜದ ಆಶಯಗಳನ್ನು ಹೊಂದಿದ ಸಮಾಜ ನಿರ್ಮಾಣವು ಸರ್ಕಾರದ ಆದ್ಯ ಕರ್ತವ್ಯ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಕ್ಕಂಥದ್ದು. ಯಾಕೆ ಅಂತಂದೇಳಿದರೆ ನಮ್ಮ ದೇಶದ ಸಂವಿಧಾನವೂ ಕೂಡ ಹೇಳ್ತಕ್ಕಂಥದ್ದು ಅದನ್ನೇ, ಸರ್ವರಲ್ಲೂ ಕೂಡ ಸಮಾನತೆ, ಸ್ವಾತಂತ್ರ್ಯ ಮತ್ತು
ಭ್ರಾತೃತ್ವ ಆಧಾರಿತ ಸಮಾಜದ ಆಶಯಗಳನ್ನು ನಮ್ಮ ಸಂವಿಧಾನ ಹೊಂದಿರತಕ್ಕಂಥದ್ದು. ಆ ಸಂವಿಧಾನದ ಆಶಯಗಳನ್ನು ನಾವು ಈಡೇರಿಸಬೇಕು ಅಂತಂದು ಹೇಳಿದರೆ ಅಂತಹ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂತಹ ನಿಟ್ಟಿನಲ್ಲಿ ಎಲ್ಲ ಸರ್ಕಾರಗಳ ಆದ್ಯ ಕರ್ತವ್ಯ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ನ್ಯಾಯ ಮತ್ತು ಸಮಾನತೆಗಳನ್ನು ಪಡೆದುಕೊಳ್ಳಲು ಲಭ್ಯವಾಗ್ತಕ್ಕಂತಹ ಏಕೈಕ ಮಹಾನ್ ಉಪಕರಣ ಅಂತಂದು ಹೇಳಿದರೆ ಶಿಕ್ಷಣ. ಅಂದರೆ ಸಮಾಜದಲ್ಲಿ ಲಭ್ಯ ಇರತಕ್ಕಂತಹ ನಾಗರಿಕ ಸೌಕರ್ಯಗಳನ್ನು ಪಡ್ಕೊಳ್ಬೇಕು ಅಂತಂದು ಹೇಳಿದರೆ ನಮಗೆ ನ್ಯಾಯೋಚಿತವಾಗಿರ್ತಕ್ಕಂತಹ ಮತ್ತು ಸರ್ವರಲ್ಲೂ ಕೂಡ ಸಮಾನತೆಯನ್ನು ನಾವು ಪಡೆದುಕೊಳ್ಬೇಕು ಅಂತಂದು ಹೇಳಿದರೆ ನಮಗೆ ಲಭ್ಯವಿರ್ತಕ್ಕಂತಹ ಏಕೈಕ ಮಹಾನ್ ಉಪಕರಣ ಅಂತಂದು ಹೇಳಿದರೆ ಶಿಕ್ಷಣ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ರಾಷ್ಟ್ರಕವಿ ಕುವೆಂಪುರವರು ತಮ್ಮ ವಿಶ್ವಮಾನವ ಸಂದೇಶದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಹುಟ್ಟಿದಾಗಲೇ ಮಗು ವಿಶ್ವಮಾನವನ ಆಗಿರ್ತಾನೆ, ಬೆಳೆಯುತ್ತಾ ಬೆಳೆಯುತ್ತಾ ಅವನನ್ನು ನಾವು ಹಲವಾರು ಜಾತಿ ಮತ ಪಂಥಗಳ ಬಂಧಗಳಿಂದ ಅವನನ್ನು ಬಂಧಿತನನ್ನಾಗಿ ಮಾಡಿ ಅಲ್ಪ ಮಾನವನನ್ನಾಗಿ ಮಾಡ್ತೀವಿ, ಮತ್ತೆ ಅವನನ್ನು ವಿಶ್ವಮಾನವನನ್ನಾಗಿ ಮಾಡ್ತಕ್ಕಂಥದ್ದು ಶಿಕ್ಷಣದ ಕರ್ತವ್ಯ ಆಗಬೇಕು ಅಂತಂದು ಹೇಳಿ ಕುವೆಂಪುರವರು ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯು, ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯು ಕನಸು ಕಾಣುವ, ಬೆಳವಣಿಗೆ ಹೊಂದುವ, ದೇಶಕ್ಕಾಗಿ ಕೊಡುಗೆ ನೀಡುವ, ಸದಾವಕಾಶಗಳನ್ನು ಒದಗಿಸುವ ಸಮಾನವಾದ ಶಿಕ್ಷಣ ಪದ್ಧತಿ ಇವತ್ತು ನಮ್ಮದಾಗಬೇಕಾಗಿದೆ. ಯಾವುದೇ ಮಗು ತನ್ನ ಹುಟ್ಟು ಹಿನ್ನೆಲೆಯ ಕಾರಣದಿಂದಾಗಿ ಕಲಿಯಲು, ಕಲಿತು ಮುಂದೆ ಬರಲು ಅವಕಾಶಗಳನ್ನು ಕಳೆದುಕೊಳ್ಳದಂತೆ ನಮ್ಮ ಶಿಕ್ಷಣ ವ್ಯವಸ್ಥೆ ಇರಬೇಕಾಗಿದೆ. ಅದಕ್ಕಾಗಿ ಇವತ್ತಿನ ನಮ್ಮ ಸರ್ಕಾರಗಳು ಮತ್ತು ನಮ್ಮ ಸಮಾಜ ಕಟ್ಟಿಬದ್ಧವಾಗಿರಬೇಕು ಅಂತಂದೆ. ನಮ್ಮ ಸಂವಿಧಾನದ ಆಶಯವೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ನಾವು ನೋಡ್ತಾ ಬಂದರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದಂತಹ ಸಮಯದಲ್ಲಿ 1966ರಲ್ಲಿ ದೇಶಕ್ಕೆ ತನ್ನದೇ ಆಗಿರತಕ್ಕಂತಹ ಒಂದು ಶಿಕ್ಷಣ ನೀತಿ ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಕೊಠಾರಿ ಆಯೋಗವನ್ನು ನೇಮಕ ಮಾಡಲಾಗುತ್ತೆ. ಈ ಆಯೋಗ ಅಂದಿನ ಶಿಕ್ಷಣ ತಜ್ಞರೊಂದಿಗೆ ಚರ್ಚೆ ಮಾಡಿಬಿಟ್ಟು ನಮ್ಮ ದೇಶಕ್ಕೆ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು, ಏಕರೂಪದ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸೋದಕ್ಕೆ ತನ್ನ ವರದಿಯನ್ನು ಅದು ಸಲ್ಲಿಸುತ್ತೆ. ಆ ಕೊಠಾರಿ ಆಯೋಗದ ವರದಿಯಲ್ಲಿಯೂ ಕೂಡ ಕಡ್ಡಾಯ ಪ್ರಾಥಮಿಕ ಶಿಕ್ಷಣದ ಆಶಯದಲ್ಲಿ ಸಮಾನ ಎಂಬತಕ್ಕಂತಹ ಅಂಶ ಅಂತರ್ಗತವಾಗಿದ್ದು ಸ್ಪಷ್ಟವಾಗಿ ನಿರೂಪಿಸಿದ ಕೀರ್ತಿಯನ್ನು ಆ ಕೊಠಾರಿ ಆಯೋಗ ಹೊಂದಿದೆ. ಸೊ ಈ ಕೊಠಾರಿ ಆಯೋಗದ ಹಿನ್ನೆಲೆಯಲ್ಲಿ 1968ರಲ್ಲಿ, ಅದರ ವರದಿಯ ಹಿನ್ನೆಲೆಯಲ್ಲಿ 1968ರಲ್ಲಿ ಮೊದಲ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನಮ್ಮ ದೇಶದಲ್ಲಿ ಜಾರಿಗೆ ತಂದಿರೋದನ್ನು ನಾವು ನೋಡ್ತೀವಿ. ಮುಂದೆ 1986ರಲ್ಲಿ ಎರಡನೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮುಂದುವರೆದು 1992ನೇ ಇಸವಿಯಲ್ಲಿ ಎರಡನೇ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಪರಿಷ್ಕೃತ ಶಿಕ್ಷಣ ನೀತಿಯನ್ನು, POA ಪರಿಷ್ಕೃತ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಂತರ 2020ನೇ ವರ್ಷ, ಕಳೆದ ವರ್ಷದಲ್ಲಿ ಮೂರನೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜುಲೈ 29, 2020ನೇ ಇಸವಿಯಲ್ಲಿ ನಾವು, ನಮ್ಮ ಭಾರತ ಸರ್ಕಾರ, ಕೇಂದ್ರ ಸರ್ಕಾರ ಅದನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ಮೂರು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲೂ ಕೂಡ ನಾವು ಗಮನಿಸ್ತಕ್ಕಂಥ ಅಂಶ ಏನಪ್ಪ ಅಂತಂದೇಳಿದರೆ ಸರ್ವರಿಗೂ ಸಮಾನವಾದಂತಹ ಮತ್ತು ಕಡ್ಡಾಯ ಉಚಿತ ಶಿಕ್ಷಣವನ್ನು ಒದಗಿಸ್ಕೊಡ್ಬೇಕು ಎಂಬತಕ್ಕಂತಹ ಆಶಯವನ್ನು ಈ ರಾಷ್ಟ್ರೀಯ ಶಿಕ್ಷಣ ನೀತಿಗಳು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. 1968ರಲ್ಲಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತು ನಿರ್ಣಯವನ್ನು ಕೈಗೊಂಡಾಗ ಈ ನೀತಿ ನಿರ್ಣಯದ ಮೂಲಕ ರೂಪಿತವಾದಂತಹ ಕಾರ್ಯಸೂಚಿಯಲ್ಲಿ ಶೈಕ್ಷಣಿಕ ಅಸಮಾನತೆಯನ್ನು ನೀಗುವ ಕೆಲವು ಕ್ರಮಗಳನ್ನು ಕೈಗೊಂಡಿತು. ಪ್ರಾದೇಶಿಕ ಅಸಮತೋಲನವನ್ನು ತೊಡೆದುಹಾಕುವುದು, ಸಾಮಾಜಿಕ ಸಾಮರಸ್ಯ ಮತ್ತು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಉತ್ತೇಜಿಸುವುದು, ಸರಕಾರಿ ಹಾಗೂ ಅನುದಾನಿತ ಶಾಲೆಗಳ ಗುಣಮಟ್ಟವನ್ನು ಹೆಚ್ಚಿಸುವುದು ಇತ್ಯಾದಿ ಅಂಶಗಳನ್ನು
ಕೊಠಾರಿ ಆಯೋಗದ ಶಿಫಾರಸಿನಂತೆ ಮೊದಲ ರಾಷ್ಟ್ರೀಯ ಶಿಕ್ಷಣ ನೀತಿ ನಿರ್ಣಯದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಮುಂದೆ 1986ರಲ್ಲಿ ಎರಡನೇ ರಾಷ್ಟ್ರೀಯ ಶಿಕ್ಷಣ ನೀತಿ ರೂಪುಗೊಂಡಂತಹ ಸಮಯದಲ್ಲಿ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸಮಾನ ರೂಪದ ಶಿಕ್ಷಣವನ್ನು ಒದಗಿಸುವ ಗುರಿಯನ್ನು ಎರಡನೇ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಘೋಷಿಸ್ತಕ್ಕಂಥದ್ದನ್ನು ಅದನ್ನು ಅಳವಡಿಸಿಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ ನಂತರದಲ್ಲಿ 1992ರಲ್ಲಿ ಎರಡನೇ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಪರಿಷ್ಕೃತ ಶಿಕ್ಷಣ ನೀತಿಯನ್ನು ಜಾರಿಗೆ ತರ್ತಕ್ಕಂಥದ್ದು, ಅದರಲ್ಲೂ ಕೂಡ ಸಮಾನ ಶಾಲಾ ಶಿಕ್ಷಣದ ಆಶಯ ಅಂತರ್ಗತವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಬಂಧುಗಳೇ, ಈಗ ನಾವು ಮೂರನೇ ರಾಷ್ಟ್ರೀಯ ಶಿಕ್ಷಣವನ್ನು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನಾವೀಗ 2020 ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲೂ ಕೂಡ ನಾವು ಮತ್ತದೇ ಸಮಾನ ಶಿಕ್ಷಣದ ಆಶಯವನ್ನು ನಾವು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಸಮಾನ ಶಾಲಾ ಶಿಕ್ಷಣ ನೀತಿ ಅಂತಂದು ಹೇಳಿದರೆ ಏನು? ಮೂಲಭೂತವಾಗಿ ಶೈಕ್ಷಣಿಕ ಅಸಮಾನತೆಯನ್ನು ತೊಡೆದು ಹಾಕುವ ತಾತ್ವಿಕತೆಯನ್ನು ನಾವು ಸಮಾನ ಶಾಲಾ ಶಿಕ್ಷಣ ನೀತಿ ಅಂತಂದೇಳಿ ಕರಿತೀವಿ. ಆದರೆ ನಮ್ಮ ಶಿಕ್ಷಣ ವ್ಯವಸ್ಥೆಯ ಬೀಜ ರೂಪದಲ್ಲೇ ಈ ಅಸಮಾನತೆ ಎಂಬತಕ್ಕಂತಹ ಅಂಶ ಸೇರಿಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ತಮ್ಮೆಲ್ರಿಗೂ ಕೂಡ ಅನುಭವಕ್ಕೆ ಗೊತ್ತಿದೆ, ನಮ್ಮ ನೆರೆಹೊರೆಯಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಈ ಅಸಮಾನತೆ ಎಂಬತಕ್ಕಂಥದ್ದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಂದೇಳಿದರೆ ಅಂಗನವಾಡಿಯ ಹಂತದಿಂದಲೇ, ಅಂದರೆ ಮಗುವಿನ ಪ್ರಾರಂಭಿಕ ಶಿಕ್ಷಣ ಏನು ಆರಂಭ ಆಗುತ್ತೆ ಆ ಅಂಗನವಾಡಿಯ ಹಂತದಿಂದಲೇ ಈ ಅಸಮಾನತೆ ಎಂಬತಕ್ಕಂಥದ್ದು, ತಾರತಮ್ಯ ಎಂಬತಕ್ಕಂಥದ್ದು ಆರಂಭ ಆಗ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ತಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಹೆಚ್ಚು ಕಡಿಮೆ ಒಂದೇ ವಯೋಮಾನದ ಮಕ್ಕಳು ಸಾಮಾಜಿಕ ಮತ್ತು ಆರ್ಥಿಕ ವಿಭಜನೆಗೆ ಒಳಪಟ್ಟು ಎರಡು ಮಾದರಿಯ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಶ್ರೀಮಂತರು, ಸ್ಥಿತಿವಂತರು, ಆರ್ಥಿಕವಾಗಿ ಸುಸ್ಥಿತಿಯಲ್ಲಿರ್ತಕ್ಕಂತಹ ಮನೆಗಳಲ್ಲಿ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿಗೆ, ಹಾಗೂ ದುರ್ಬಲ ವರ್ಗದ ಆರ್ಥಿಕವಾಗಿ ಅಸಹಾಯಕರಾಗಿರ್ತಕ್ಕಂತಹ ಕುಟುಂಬಗಳ ಮಕ್ಕಳು ಅಂಗನವಾಡಿಗೆ ಎಂಬತಕ್ಕಂತಹ ನೀತಿಯನ್ನು ನಾವು ಅಲಿಖಿತವಾಗಿ ಪಾಲಿಸಿಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನು ಇವತ್ತಿಗೂ ಕೂಡ ನಾವು ನೋಡ್ತಾ ಇದ್ದೀವಿ. ಈ ಅಸಮಾನತೆಯನ್ನು ದೂರ ಮಾಡುವ ದೃಷ್ಟಿಯಿಂದಲೇ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರಲ್ಲಿ ಶಿಕ್ಷಣ ವ್ಯವಸ್ಥೆಯ ಸ್ವರೂಪವನ್ನು ಬದಲಾಯಿಸಿ ಸರ್ವರಿಗೂ ಸಮಾನವಾದ ಶಿಕ್ಷಣ ನೀಡಲು 5+3+3+4 ವ್ಯವಸ್ಥೆಯನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು 2020ರ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕಾಣ್ತೀವಿ. ಏನಿದು 5+3+3+4 ವ್ಯವಸ್ಥೆ ಅಂತಂದೇಳಿದರೆ, ಪಠ್ಯಪುಸ್ತಕ ಮತ್ತು ಶಿಕ್ಷಣ ರಚನೆ ಈ ಹಿಂದೆ 1986ರ ಎರಡನೇ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ನಾವು 10+2 ನೋಡ್ತಾ ಇದ್ವಿ. ಅಂದರೆ 1ರಿಂದ 10ನೇ ತರಗತಿ, ಆ ನಂತರದಲ್ಲಿ 2 ವರ್ಷದ PUCಯನ್ನು ನಾವು ನೋಡ್ತಾ ಇದ್ವಿ. ಈಗ ನಮ್ಮ ಶಿಕ್ಷಣ ರಚನೆಯನ್ನು ಬದಲಾವಣೆಯನ್ನು ಮಾಡಿಕೊಂಡಿದ್ದೀವಿ ನಾವು 2020ರ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ. ಅದು 5+3+3+4 ಅಂದರೆ ಇಲ್ಲಿ ಮೊದಲ 5 ವರ್ಷ ಅಂತಂದೇಳಿದರೆ ಫ್ರೀ ಕೆ ಜಿಯಿಂದ 2ನೇ ತರಗತಿವರೆಗೆ, ಅಂದರೆ ಇಲ್ಲಿ 3ನೇ ವರ್ಷದಿಂದ 8ನೇ ವರ್ಷದ ವಯೋಮಾನದ ಮಕ್ಕಳು ಈ ಅಡಿಪಾಯದ ಹಂತದಲ್ಲಿ ಬರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ನಂತರದ 3 ವರ್ಷ ಅಂತಂದೇಳಿದರೆ ಇಲ್ಲಿ 3ರಿಂದ 5ನೇ ತರಗತಿಗೆ ಬರ್ತಕ್ಕಂತಹ ಮಕ್ಕಳನ್ನು ನಾವಿಲ್ಲಿ ನೋಡ್ತೀವಿ. ಅಂದರೆ ಇಲ್ಲಿ 8ರಿಂದ 11ನೇ ವಯಸ್ಸಿನಲ್ಲಿ ಬರ್ತಕ್ಕಂತಹ ಮಕ್ಕಳನ್ನು ನಾವು ಈ 2ನೇ ಹಂತದಲ್ಲಿ ನೋಡ್ತೀವಿ. ಇನ್ನು ಮುಂದಿನ 3 ವರ್ಷ ಅಂತಂದೇಳಿದರೆ 6ರಿಂದ 8ನೇ ತರಗತಿ, ಅಂದರೆ ಇಲ್ಲಿ 11ರಿಂದ 14 ವರ್ಷ ವಯಸ್ಸಿನ ಮಕ್ಕಳನ್ನು ನಾವಿಲ್ಲಿ ನೋಡ್ತೀವಿ.
ಇನ್ನು ನಂತರದ 4 ವರ್ಷ ಅಂತ ಹೇಳಿದರೆ 9ರಿಂದ 12ನೇ ತರಗತಿವರೆಗೆ. ಇಲ್ಲೂ ಕೂಡ 9, 10, 1 ಹಂತ ಮೊದಲ ಹಂತ ಆದರೆ 11, 12ನೇ ತರಗತಿ 2ನೇ ಹಂತ ಎಂತಕ್ಕಂತಹ ಒಂದು ಶೈಕ್ಷಣಿಕ ವ್ಯವಸ್ಥೆಯನ್ನು ನಾವಿಲ್ಲಿ 2020ರ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಪೂರ್ವ ಪ್ರಾಥಮಿಕ ಹಂತದಿಂದಲೂ ಕೂಡ ಸರ್ವರಿಗೂ ಸಮಾನವಾದ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ನೀಡುವುದು ನಮ್ಮ ಸರ್ಕಾರಗಳ ಆದ್ಯ ಕರ್ತವ್ಯವಾಗಿದೆ. ಬಹಳ ಮುಖ್ಯವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರಲ್ಲಿ ಆಗಿರ್ತಕ್ಕಂತಹ ಮತ್ತೊಂದು ಬದಲಾವಣೆ ಏನಪ್ಪಾ ಅಂತಂದೇಳಿದರೆ, ಈ ಹಿಂದಿನ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ನಾವು 6ರಿಂದ 14 ವರ್ಷದ ವಯೋಮಾನದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ನಾವು ಜಾರಿಗೆ ತಂದಿದ್ದೀವಿ. ಈಗ 2020ರ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಅದನ್ನು ಇನ್ನೂ 4 ವರ್ಷಗಳಿಗೆ ವಿಸ್ತರಿಸಿ, ಅಂದರೆ 6ರಿಂದ 18 ವರ್ಷ ವಯೋಮಾನದವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ನಾವು ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರಲ್ಲಿ ಒದಗಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂತಹ ಬಹಳ ಪ್ರಮುಖವಾದಂತಹ ಅಂಶ. ಈ ಹಿನ್ನೆಲೆಯಲ್ಲಿ 2020ರ ರಾಷ್ಟ್ರೀಯ ಶಿಕ್ಷಣ ನೀತಿ ಎಂಬತಕ್ಕಂಥದ್ದು ಶಾಲೆಯಲ್ಲಿ ಕಲಿಕೆ ಎಂಬತಕ್ಕಂಥದ್ದು ಹೇಗಿರಬೇಕು ಅನ್ನೋ ನಿಟ್ಟಿನಲ್ಲಿ, ಕಲಿಯಲು ಕಲಿ, ಮಾಡುತ್ತಾ ಕಲಿ, ಜೀವಿಸಲು ಕಲಿ, ತಾನೇ ಆಗಿರಲು ಕಲಿ ಎಂಬತಕ್ಕಂತಹ ಆಶಯಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕಲಿಯಲು ಕಲಿ, ಕಲಿಬೇಕು ಅಂತಂದೇಳಿ ನಾವು ಕಲಿಬೇಕು. ಮಾಡುತ್ತಾ ಕಲಿ, ಚಟುವಟಿಕೆ ಆಧಾರಿತವಾಗಿ ನಾವು ಕಲಿಬೇಕು. ಬದುಕೋದಕ್ಕೆ ನಾವು ಕಲಿಬೇಕು. ತಾನೇ ಆಗಿರಲು ಕಲಿ ಎಂಬತಕ್ಕಂತಹ ಆಶಯಗಳನ್ನು ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಂದು ನಮ್ಮ ಆಲೋಚನಾ ಕ್ರಮಗಳು ಬದಲಾವಣೆಯನ್ನು ಕಾಣಬೇಕಾಗಿದೆ. ಸೂಚನೆಯನ್ನು ಪಾಲಿಸುವ, ಹೇಳಿದಂತೆ ನಡೆಯುವ, ವಿಧೇಯರಂತೆ ಕಾಣುವ, ಕೀಲಿ ಕೊಟ್ಟ ಆಟದ ಗೊಂಬೆಗಳಂತೆ ವರ್ತಿಸುವ ಪೀಳಿಗೆಯನ್ನು ಬೆಳೆಸುವುದು ಕುಟುಂಬಗಳ ಮತ್ತು ಶಾಲೆಗಳ ದೂರದರ್ಶಿತ್ವ ಆಗಬಾರದು. ಇದಕ್ಕೆ ಬದಲಾಗಿ ಸ್ವತಂತ್ರ ಚಿಂತನೆಯ ಸೃಜನಶೀಲತೆಯನ್ನು ಹೊಂದಿರುವ, ಪ್ರಶ್ನಿಸುವ, ತರ್ಕಬದ್ಧವೆಂದು ಕಂಡುಬರುವ ಸಂಗತಿಗಳನ್ನು ಒಪ್ಪಿಕೊಳ್ಳುವ, ತಪ್ಪುಗಳನ್ನು ನಿರ್ಭಯದಿಂದ ಚರ್ಚಿಸುವ, ಮೌಲ್ಯಗಳನ್ನು ಸ್ವೀಕರಿಸುವ, ವಿಮರ್ಶಾತ್ಮಕ ಚಿಂತನೆಯನ್ನು ಹೊಂದಿರುವ ಪೀಳಿಗೆಯ ನಿರ್ಮಾಣ ಇವತ್ತಿನ ನಮ್ಮ ಶಿಕ್ಷಣದ ಗುರಿ ಆಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ದುರ್ಬಲ ಗುಂಪುಗಳನ್ನು ಗುರುತಿಸಿಬಿಟ್ಟು ಆ ಗುಂಪುಗಳಿಗೆ ವಿಶೇಷವಾಗಿರ್ತಕ್ಕಂತಹ ಸ್ಥಾನಮಾನಗಳನ್ನು ಒದಗಿಸಿಕೊಡೋದ್ರ ಮೂಲಕ ಅವರನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಅವರನ್ನು ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದು, ಅವರಿಗೆ ಒಂದಿಷ್ಟು ಆರ್ಥಿಕ ಸವಲತ್ತುಗಳನ್ನು, ಆರ್ಥಿಕ ಸೌಕರ್ಯಗಳನ್ನು, ಅವರ ಬದುಕಿನ ಮಟ್ಟವನ್ನು, ಜೀವನ ಮಟ್ಟವನ್ನು ಉತ್ತಮಗೊಳಿಸ್ತಕ್ಕಂತಹ ನಿಟ್ಟಿನಲ್ಲಿ ಅವರಿಗೆ ಒಂದಿಷ್ಟು ಯೋಜನೆಗಳನ್ನು ಜಾರಿಗೆ ತರೋದ್ರ ಮೂಲಕ ನಮ್ಮ ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಕ್ಕಂತಹ ನಿಟ್ಟಿನಲ್ಲಿ ನಮ್ಮ ದೇಶದ ಎಲ್ಲ ರಾಜ್ಯಗಳು ಕೂಡ ಕಾಲಕಾಲಕ್ಕೆ ವಿವಿಧ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರೋದ್ರ ಮೂಲಕ ಅವರನ್ನು ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಭಾರತೀಯ ಸಂವಿಧಾನವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಮತ್ತು ಇತರೆ ದುರ್ಬಲ ವರ್ಗಗಳ ಜನರು ಸಮುದಾಯದಲ್ಲಿ ಸೂಕ್ತ ಸ್ಥಾನಮಾನವನ್ನು ಹೊಂದುವಂತಾಗಲು, ಅವರುಗಳ ಅಭಿವೃದ್ಧಿಗಾಗಿ ಕೆಲವು ವಿಶೇಷ ಸಂವಿಧಾನಿಕ ರಕ್ಷಣೆಗಳನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದನ್ನು ವಿಶೇಷವಾಗಿ ನಮ್ಮ ಸಂವಿಧಾನದಲ್ಲಿ ಈ ಅವಕಾಶ ವಂಚಿತ ವರ್ಗಗಳು, ಸಮುದಾಯಗಳು ಅಂತಂದೇಳಿ ನಾವೇನು ನೋಡ್ತೀವಿ, 7 ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಇತರೆ ಹಿಂದುಳಿದ ವರ್ಗಗಳು, ಬುಡಕಟ್ಟು ಸಮುದಾಯಗಳು, ಹಾಗೆ ಅಲ್ಪಸಂಖ್ಯಾತರು, ಮತೀಯ ಅಲ್ಪಸಂಖ್ಯಾತರು, ಅದೇ ರೀತಿಯಲ್ಲಿ ದುರ್ಬಲ ವರ್ಗಕ್ಕೆ ಸೇರಿರ್ತಕ್ಕಂತಹ ತೃತೀಯ ಲಿಂಗಿಗಳು ಇರ್ಬೋದು, ವಿಕಲಚೇತನರು, ದಿವ್ಯಾಂಗರು, ಈ ಎಲ್ಲ ವರ್ಗದ ಜನಸಮುದಾಯಕ್ಕೆ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಅಂತಂದೇಳಿ
ಸಂವಿಧಾನ ನಮ್ಮ ದೇಶಕ್ಕೆ ಸಂವಿಧಾನವನ್ನು ರಚಿಸಿಕೊಂಡು ನಮಗೆ ನಾವು ಅರ್ಪಿಸಿಕೊಂಡಾಗಿನಿಂದಲೂ ಕೂಡ ಸಂವಿಧಾನಬದ್ಧವಾಗಿ ಒಂದಿಷ್ಟು ಯೋಜನೆಗಳನ್ನು ಹಾಕ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದನ್ನು ಮುಂದೆ ನಾನು ಒಂದಿಷ್ಟು ವಿಷಯಗಳನ್ನು ಸಂವಿಧಾನಾತ್ಮಕವಾಗಿ ಈ ವರ್ಗದ ಸಮುದಾಯಕ್ಕೆ ಏನೇನು ಸವಲತ್ತುಗಳು ಇದ್ದಾವೆ ಅಂತಂದೇಳಿ ಮುಂದೆ ನಾನು ಚರ್ಚೆ ಮಾಡ್ತೇನೆ. ಈ ಹಿನ್ನೆಲೆಯಲ್ಲಿ ಈ ಸಂವಿಧಾನಾತ್ಮಕ ಬದ್ಧತೆಗಳನ್ನು ಗಮನದಲ್ಲಿಟ್ಟುಕೊಂಡು ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಕ್ಕಂತಹ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಸಮಾಜ ಕಲ್ಯಾಣ ಇಲಾಖೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ಇಲಾಖೆಯ ಮೂಲಕ ಈ ದುರ್ಬಲ ಸಮುದಾಯಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅವಕಾಶ ವಂಚಿತ ವರ್ಗಗಳು ಸಮುದಾಯಗಳು ಅಂತಂದೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ದುರ್ಬಲ ಎಂಬತಕ್ಕಂಥದ್ದು ಎಲ್ಲೋ ಒಂದು ಕಡೆ ಆ ಪದ ಬಳಕೆ ಸಮಂಜಸ ಅಲ್ಲ ಅಂತಂದೇಳಿ ನಾನು ಬಳಸ್ತೇನೆ. ಅವಕಾಶ ವಂಚಿತರಾಗಿರ್ತಕ್ಕಂಥವ್ರವರು, ಹಾಗಾಗಿ ಅಂತಹ ಅವಕಾಶ ವಂಚಿತರಿಗೆ ಒಂದಿಷ್ಟು ಅವರ ಅಭಿವೃದ್ಧಿಗಾಗಿ ನಮ್ಮ ರಾಜ್ಯ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯನ್ನು ಸ್ಥಾಪಿಸೋದ್ರ ಮೂಲಕ ಅವರ ಕಲ್ಯಾಣವನ್ನು ಗುರಿಯಾಗಿಟ್ಟುಕೊಂಡು ಒಂದಿಷ್ಟು ಯೋಜನೆಗಳನ್ನು ಜಾರಿಗೆ ತರ್ತಾ ಇರತಕ್ಕಂಥದ್ದನ್ನು ನಾವು ನಮ್ಮ ಕರ್ನಾಟಕದ ಇತಿಹಾಸವನ್ನು ನೋಡ್ತಾ ಬಂದರೆ ಎಲ್ಲ ಸರ್ಕಾರಗಳು ಕಾಲಕಾಲಕ್ಕೆ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಹಿಂದುಳಿದ ಜಾತಿಗಳಿಗೆ ಅಥವಾ ಆರ್ಥಿಕವಾಗಿ ದುಸ್ಥಿತಿಯಲ್ಲಿರ್ತಕ್ಕಂತಹ ಯಾವುದೇ ಸಮುದಾಯ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಪ್ರತಿಯೊಂದು ಜಾತಿಗಳಿಗೂ ಕೂಡ ಅಭಿವೃದ್ಧಿ ಪ್ರಾಧಿಕಾರಗಳನ್ನು, ಅಭಿವೃದ್ಧಿ ನಿಗಮಗಳನ್ನು ರಚನೆ ಮಾಡೋದ್ರ ಮೂಲಕ ಸರ್ಕಾರ ಎಲ್ಲ ಜನಾಂಗಗಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತಾ ಇರತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇರತಕ್ಕಂತಹ ವಿಚಾರ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಇಂತಹ ದುರ್ಬಲ ಸಮುದಾಯಗಳ, ಅವಕಾಶ ವಂಚಿತ ಸಮುದಾಯಗಳ ಏಳಿಗೆಗಾಗಿ ಸಮಾಜ ಕಲ್ಯಾಣ ಇಲಾಖೆಯನ್ನು ಸೃಷ್ಟಿ ಮಾಡಿ ಒಂದಿಷ್ಟು ಕಲ್ಯಾಣ ಕಾರ್ಯಕ್ರಮಗಳನ್ನು ಅವರನ್ನು ಆರ್ಥಿಕವಾಗಿ ಅವರಿಗೆ ಪುನಶ್ಚೇತನವನ್ನುಗೊಳಿಸ್ತಕ್ಕಂತಹ ನಿಟ್ಟಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಈ ಸಮಾಜ ಕಲ್ಯಾಣ ಇಲಾಖೆಯ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದಂತಹ ಪರಿಶಿಷ್ಟ ಜಾತಿಯವರ ಏಳಿಗೆಗಾಗಿ ಸರ್ಕಾರವು ರೂಪಿಸುವ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈಗ ಸಮಾಜ ಕಲ್ಯಾಣ ಇಲಾಖೆ ಕೇವಲ ಪರಿಶಿಷ್ಟ ಜಾತಿಯವರ ಏಳಿಗೆಗಾಗಿ ಸರ್ಕಾರ ರೂಪಿಸ್ತಕ್ಕಂತಹ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸೋದ್ರ ಮೂಲಕ ಆ ವರ್ಗದ ಜನರನ್ನು ಮುಖ್ಯವಾಹಿನಿಗೆ ತರ್ತಕ್ಕಂತಹ ನಿಟ್ಟಿನಲ್ಲಿ ಶ್ರಮಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದಕ್ಕೂ ಮೊದಲು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಎಂಬತಕ್ಕಂಥದ್ದು ನಡೆದು ಬಂದಿರತಕ್ಕಂತಹ ದಾರಿಯನ್ನು ನಾವು ಒಂದು ಸಾರ್ತಿ ಸಿಂಹಾವಲೋಕನ ಮಾಡೋದೇ ಆದರೆ 1956ಕ್ಕಿಂತ ಹಿಂದೆ ಸಮಾಜ ಕಲ್ಯಾಣ ಇಲಾಖೆಯನ್ನು ಶೋಷಿತ ವರ್ಗಗಳವರ ಇಲಾಖೆ ಅಂತಂದೇಳಿ ಅದನ್ನು ಕರೀತಾ ಇದ್ವಿ. 1956ರಲ್ಲಿ ಆ ಶೋಷಿತ ವರ್ಗಗಳ ಇಲಾಖೆಯನ್ನು ಸಮಾಜ ಕಲ್ಯಾಣ ಇಲಾಖೆ ಎಂದು ಮರುನಾಮಕರಣ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಮುಂದೆ 1975ನೇ ಇಸ್ವಿಯಲ್ಲಿ ಈ ಸಮಾಜ ಕಲ್ಯಾಣ ಇಲಾಖೆಯಿಂದ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ವಿಕಲಚೇತನರ ಅಭಿವೃದ್ಧಿಯನ್ನು ಬೇರ್ಪಡಿಸಿ ಪ್ರತ್ಯೇಕ ಇಲಾಖೆಗಳನ್ನು ರಚನೆ ಮಾಡ್ತಕ್ಕಂಥದ್ದನ್ನು 1975ರಲ್ಲಿ ನಾವು ಗಮನಿಸ್ತೀವಿ. ಅಂದರೆ ಮೂಲ ಸಮಾಜ ಕಲ್ಯಾಣ ಇಲಾಖೆ ಸಮಷ್ಟಿಯಾಗಿತ್ತು. ಅಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳು, ಬುಡಕಟ್ಟು ಸಮುದಾಯಗಳು, ಧಾರ್ಮಿಕ ಮತೀಯ ಅಲ್ಪಸಂಖ್ಯಾತರು, ತೃತೀಯ ಲಿಂಗಿಗಳು, ವಿಕಲಚೇತನರು, ದಿವ್ಯಾಂಗರು, ಈ ಎಲ್ಲ ವರ್ಗದ ದುರ್ಬಲ ಸಮುದಾಯದ ಸಮಷ್ಟಿಯನ್ನು ಸಮಾಜ ಕಲ್ಯಾಣ ಇಲಾಖೆ ಮೊದಲು ಒಳಗೊಂಡಿತ್ತು. 1975ರಲ್ಲಿ ಈ ಸಮಷ್ಟಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಸಪ್ರೇಟಾಗಿ ರಚನೆ ಮಾಡ್ತಕ್ಕಂಥದ್ದು,
ವಿಕಲಚೇತನರ ದಿವ್ಯಾಂಗರ ಇಲಾಖೆಯನ್ನು ಅಂಗವಿಕಲರ ಇಲಾಖೆಯನ್ನು ಸಪ್ರೇಟಾಗಿ ರಚನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮುಂದೆ 1977ರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯನ್ನು ಮತ್ತೆ ಬೇರ್ಪಡಿಸ್ತಕ್ಕಂಥದ್ದನ್ನು ಪ್ರತ್ಯೇಕ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. 1998ರಲ್ಲಿ ಮುಂದೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಬುಡಕಟ್ಟು ಜನರ ಕಲ್ಯಾಣ ಇಲಾಖೆಯು ಕೂಡ ಪ್ರತ್ಯೇಕ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇವತ್ತು ಪ್ರಸ್ತುತ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರ ಕಾರ್ಯಾಲಯವು ಕೇವಲ ಪರಿಶಿಷ್ಟ ಜಾತಿಯ ಜನರ ಅಭಿವೃದ್ಧಿ ಹತ್ರ ಮಾತ್ರ ಗಮನ ಹರಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಯಾಕೆ ಅಂತಂದರೆ ಮೂಲ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಎಲ್ಲ ದುರ್ಬಲ ವರ್ಗಗಳ ಸಮುದಾಯದ ಜನರನ್ನು ಕಲ್ಯಾಣ ಮಾಡ್ತಕ್ಕಂತಹ ಒಂದು ಗುರಿಯನ್ನು ಇಟ್ಕೊಳ್ಳಲಾಗಿತ್ತು. ಕಾಲಕಾಲಕ್ಕೆ ಬದಲಾದ ಪರಿಸ್ಥಿತಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪ್ರತ್ಯೇಕ ಆಗುತ್ತೆ, ವಿಕಲಚೇತನರ ಇಲಾಖೆ ಪ್ರತ್ಯೇಕ ಆಗುತ್ತೆ, ಹಿಂದುಳಿದ ವರ್ಗಗಳ ಇಲಾಖೆ ಪ್ರತ್ಯೇಕ ಆಗುತ್ತೆ, ಪರಿಶಿಷ್ಟ ಪಂಗಡಗಳ ಇಲಾಖೆ ಪ್ರತ್ಯೇಕ ಆಗುತ್ತೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಪ್ರತ್ಯೇಕ ಆಗುತ್ತೆ. ಈಗ ಸಮಾಜ ಕಲ್ಯಾಣ ಇಲಾಖೆ ಎಂಬತಕ್ಕಂಥದ್ದು ಕೇವಲ ಪರಿಶಿಷ್ಟ ಜಾತಿಯ ಸಮುದಾಯದ ಅಭಿವೃದ್ಧಿಯ ಮುಖ್ಯ ಆಶಯವನ್ನು ಇಟ್ಕೊಂಡು ಅವರ ಅಭಿವೃದ್ಧಿಯತ್ತ ಗಮನ ಹರಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಶಿಕ್ಷಣ ಸಂಸ್ಥೆಗಳ ಹಾಗೂ ಒಂದಿಷ್ಟು ಸರ್ಕಾರ ಸವಲತ್ತುಗಳನ್ನು ಒದಗಿಸ್ಕೊಡೋದ್ರ ಮೂಲಕ ಆ ಸಮುದಾಯದ ಜನರನ್ನು ಮುಖ್ಯವಾಹಿನಿಗೆ ತರ್ತಕ್ಕಂತಹ ನಿಟ್ಟಿನಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿರತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸಿದ್ದೀರಾ. ಅದರಲ್ಲಿ ಮೆಟ್ರಿಕ್ ಪೂರ್ವ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳು, ಹಾಸ್ಟೆಲ್ಗಳು ಇರ್ಬೋದು, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳು ಇದ್ದಾವೆ, ವಸತಿ ಶಾಲೆಗಳು, ಬೋರ್ಡಿಂಗ್ ಸ್ಕೂಲ್ಗಳು ಇದ್ದಾವೆ, ಮುರಾರ್ಜಿ ದೇಸಾಯಿ ಪದವಿ ಪೂರ್ವ ಕಾಲೇಜುಗಳಿದ್ದಾವೆ, ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ನಾವು ನೋಡ್ತೀವಿ, ಕಿತ್ತೂರು ರಾಣಿ ಚೆನ್ನಮ್ಮ ಬಾಲಕಿಯರ ವಸತಿ ಶಾಲೆಗಳು, ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಹೆಚ್ಚುವರಿ ಊಟ ಮತ್ತು ವಸತಿ ವೆಚ್ಚಗಳನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು, ಕಾಲೇಜು ವಿದ್ಯಾರ್ಥಿಗಳಿಗೆ ಬಹುಮಾನದ ಹಣವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು, ಪುಸ್ತಕ ಭಂಡಾರಗಳನ್ನು ತೆರೆದಿರ್ತಕ್ಕಂಥದ್ದು, ಕಾನೂನು ಪದವೀಧರರಿಗೆ ಶಿಷ್ಯ ವೇತನವನ್ನು ನೀಡ್ತಾ ಇರ್ತಕ್ಕಂಥದ್ದು, ಅಂತರ್ಜಾತಿ ವಿವಾಹಿತ ದಂಪತಿಗಳಿಗೆ ವಿಶೇಷ ಪ್ರೋತ್ಸಾಹ ಧನವನ್ನು ಮಂಜೂರಾತಿ ಮಾಡ್ತಾ ಇರ್ತಕ್ಕಂಥದ್ದು, ದೌರ್ಜನ್ಯಕ್ಕೆ ಒಳಪಟ್ಟಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಪರಿಹಾರವನ್ನು ಒದಗಿಸಿಕೊಡ್ತಾ ಇರ್ತಕ್ಕಂಥದ್ದು, ಹಾಗೆ ವಿಶೇಷ ಘಟಕ ಯೋಜನೆ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿರೋದು, ಪದವಿ ತರಗತಿ ಆರ್ಥಿಕವಾಗಿ ಹಿಂದುಳಿದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು, ಹಾಗೆ ಸಮಗ್ರ ಶಿಕ್ಷಣ ಕರ್ನಾಟಕ SSK ವತಿಯಿಂದ KKGBV ಶಾಲೆಗಳು ಆರ್ಥಿಕವಾಗಿ ಹಿಂದುಳಿದ ಮತ್ತು ಶಾಲಾ ಶಿಕ್ಷಣದಿಂದ ವಂಚಿತರಾದಂತಹ ಮಕ್ಕಳ ಸಲುವಾಗಿ ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಈ ಎಲ್ಲ ಕಾರ್ಯಕ್ರಮಗಳು ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ ಪರಿಶಿಷ್ಟ ಜಾತಿಯವರ ಏಳಿಗೆಗೆ ಅವರನ್ನು ಮುಖ್ಯವಾಹಿನಿಗೆ ತರೋದಕ್ಕೆ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂತಹ ಒಂದಿಷ್ಟು ಯೋಜನೆಗಳು, ಅವುಗಳನ್ನು ಅನುಷ್ಠಾನಗೊಳಿಸ್ತಕ್ಕಂತಹ ಕಾರ್ಯ ಸಮಾಜ ಕಲ್ಯಾಣ ಇಲಾಖೆ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವುಗಳ ಜೊತೆಗೆ ನಾನು ಪ್ರಾರಂಭದಲ್ಲಿ ತಮ್ಮ ಜೊತೆಯಲ್ಲಿ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡೆ. ಅಂದರೆ ದುರ್ಬಲ ವರ್ಗಗಳು ಅಂತಂದೇಳಿದ್ರೆ ಸುಮಾರು 7 ವರ್ಗಗಳನ್ನು ನಾವು ಪ್ರಾರಂಭದಲ್ಲಿ ನೋಡಿದ್ದೀವಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳು, ಬುಡಕಟ್ಟು ಸಮುದಾಯಗಳು, ಮತೀಯ ಧಾರ್ಮಿಕ ಅಲ್ಪಸಂಖ್ಯಾತರು, ಹಾಗೆ ವಿಕಲಚೇತನರು, ದಿವ್ಯಾಂಗರನ್ನು ನಾವು ನೋಡಿದ್ವಿ, ತೃತೀಯ ಲಿಂಗಿಗಳು ಅವರನ್ನು ಕೂಡ ನಾವು ನೋಡಿದ್ವಿ. ಇಲ್ಲಿ ಒಂದಿಷ್ಟು ಸಂವಿಧಾನಬದ್ಧವಾಗಿರ್ತಕ್ಕಂತಹ ಕಾಯ್ದೆಗಳನ್ನು, ಅನುಚ್ಛೇದಗಳನ್ನು ನಾವು ನೋಡ್ತಾ ಹೋಗೋದೇ ಆದರೆ ನಮ್ಮ ಸಂವಿಧಾನದ ಭಾಗ 16ರಲ್ಲಿ ಕೆಲವು ವರ್ಗಗಳಿಗೆ, ಅಂದರೆ ನಾವೀಗೇನು ಅವಕಾಶ ವಂಚಿತ ಸಮುದಾಯಗಳು ವರ್ಗಗಳು ಅಂತಂದೇಳಿ ನಾವೇನು ಕರೆದ್ವಿ, ಅಂತಹ ಕೆಲವು ದುರ್ಬಲ ವರ್ಗಗಳಿಗೆ, ಅವಕಾಶ ವಂಚಿತ ಸಮುದಾಯಗಳಿಗೆ ವಿಶೇಷ ಸಂವಿಧಾನಾತ್ಮಕ ಉಪಬಂಧಗಳನ್ನು
ನಮ್ಮ ಸಂವಿಧಾನ ಒದಗಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ನಮ್ಮ ಸಂವಿಧಾನದ ಅನುಚ್ಛೇದ ವಿಧಿ 330 342 ಇರತಕ್ಕಂತಹ ವಿಧಿಗಳು ಈ ವಿಶೇಷ ವರ್ಗಗಳಿಗೆ, ದುರ್ಬಲ ವರ್ಗಗಳಿಗೆ, ಅವಕಾಶ ವಂಚಿತ ಸಮುದಾಯಗಳಿಗೆ ನಮ್ಮ ಸಂವಿಧಾನ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದರಲ್ಲಿ ಅನುಚ್ಛೇದ 330 ಅನುಸೂಚಿತ ಜಾತಿಗಳಿಗೆ ಮತ್ತು ಅನುಸೂಚಿತ ಬುಡಕಟ್ಟುಗಳಿಗೆ ಲೋಕಸಭೆಯಲ್ಲಿ ಸ್ಥಾನಗಳನ್ನು ಮೀಸಲಿಡೋದ್ರ ಬಗ್ಗೆ ಹೇಳಿದರೆ, ಅನುಚ್ಛೇದ 331 ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ಒದಗಿಸಿಕೊಡೋದನ್ನು ಹೇಳುತ್ತೆ. ಅನುಚ್ಛೇದ 332 ರಾಜ್ಯಗಳ ವಿಧಾನಸಭೆಗಳಲ್ಲಿ ಅನುಸೂಚಿತ ಜಾತಿಗಳಿಗೆ ಮತ್ತು ಅನುಸೂಚಿತ ಬುಡಕಟ್ಟುಗಳಿಗೆ ಸ್ಥಾನಗಳನ್ನು ಮೀಸಲಿಡುವುದರ ಬಗ್ಗೆ ತಿಳಿಸ್ಕೊಡುತ್ತೆ. ಅನುಚ್ಛೇದ 333 ರಾಜ್ಯಗಳ ವಿಧಾನಸಭೆಗಳಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದನ್ನು ಹೇಳುತ್ತೆ. ಅನುಚ್ಛೇದ 334 ಸ್ಥಾನಗಳನ್ನು ಮೀಸಲಿಡುವುದು ಮತ್ತು ವಿಶೇಷ ಪ್ರಾತಿನಿಧ್ಯ ಇವು 50 ನಂತರ ನಿಂತು ಹೋಗೋದು ಅಂತಂದೇಳಿ ಹೇಳುತ್ತೆ. ಅನುಚ್ಛೇದ 335 ನಾಗರಿಕ ಸೇವೆಗಳಿಗೆ ಮತ್ತು ಹುದ್ದೆಗಳಿಗೆ ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟುಗಳ ಕ್ಲೈಮ್ಗಳ ಬಗ್ಗೆ ಹೇಳಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅನುಚ್ಛೇದ 336 ಕೆಲವು ಸೇವೆಗಳಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ವಿಶೇಷ ಉಪಬಂಧಗಳನ್ನು ಕಲ್ಪಿಸಿಕೊಟ್ಟಿರೋದು. ಅನುಚ್ಛೇದ 337 ಆಂಗ್ಲೋ ಇಂಡಿಯನ್ ಸಮುದಾಯದ ಪ್ರಯೋಜನಕ್ಕಾಗಿ ಶೈಕ್ಷಣಿಕ ಅನುದಾನಗಳ ಬಗ್ಗೆ ವಿಶೇಷ ಉಪಬಂಧವನ್ನು ಒದಗಿಸಿಕೊಟ್ಟಿರೋದನ್ನು ನಾವು ನೋಡ್ತೀವಿ. ಇನ್ನು ಅನುಚ್ಛೇದ 338 ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗಗಳನ್ನು ರಚನೆ ಮಾಡೋದ್ರ ಮೂಲಕ ಆ ಸಮುದಾಯಗಳ ರಕ್ಷಣೆ, ಆ ಸಮುದಾಯಗಳ ಶೋಷಣೆಯನ್ನು ತಡೆಗಟ್ಟತಕ್ಕಂತಹ ನಿಟ್ಟಿನಲ್ಲಿ ಒಂದಿಷ್ಟು ಸರ್ಕಾರದ ಸವಲತ್ತುಗಳನ್ನು, ಒಂದಿಷ್ಟು ವಿಶೇಷ ಕಾಯ್ದೆಗಳನ್ನು ಜಾರಿಗೆಗೊಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಬಹಳ ಮುಖ್ಯವಾಗಿ ಈ 338 ವಿಧಿ ಏನಿದೆ, ಈ ವಿಧಿಗೆ 1990 ಜಾರಿಗೆ ಬಂದಂತಹ 65 ತಿದ್ದುಪಡಿಯ ಅನ್ವಯ 338 ವಿಧಿಯನ್ನು ತಿದ್ದುಪಡಿ ಮಾಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ರಾಷ್ಟ್ರೀಯ ಆಯೋಗದ ರಚನೆಗೆ ಸಂವಿಧಾನ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ 1990 65 ತಿದ್ದುಪಡಿಯ ಮೂಲಕ. ಮುಂದೆ ಇದೇ ಅನುಚ್ಛೇದ 338 2003 ಜಾರಿಗೆ ಬಂದಂತಹ 89 ತಿದ್ದುಪಡಿಯ ಮೂಲಕ 338 ವಿಧಿಗೆ ತಿದ್ದುಪಡಿಯನ್ನು ಮಾಡಿಬಿಟ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗವನ್ನು ಇಬ್ಬಾಗ ಮಾಡಿ, ಎರಡು ಭಾಗ ಮಾಡಿ 338A ವಿಧಿಯನ್ನು ಸಂವಿಧಾನಕ್ಕೆ ಸೇರಿಸಿ ಪ್ರತ್ಯೇಕ ಪರಿಶಿಷ್ಟ ಪಂಗಡಗಳ ಆಯೋಗದ ರಚನೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದನ್ನು ನಾವು ನೋಡ್ತೀವಿ. 338 ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ರಚನೆಗೆ ಅವಕಾಶವನ್ನು ಹೇಳಿದರೆ, 338A 2003 ಜಾರಿಗೆ ಬಂದಂತಹ 89 ತಿದ್ದುಪಡಿಯ ಮೂಲಕ 338A ಎಂಬತಕ್ಕಂತಹ ವಿಧಿಯನ್ನು ಸಂವಿಧಾನದಲ್ಲಿ ಸೇರಿಸ್ಬಿಟ್ಟು ಪರಿಶಿಷ್ಟ ಪಂಗಡಗಳ ಆಯೋಗದ ರಚನೆಗೆ ಸಂವಿಧಾನಾತ್ಮಕ ಅವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮುಂದೆ ಇದೇ 338 ಅನುಚ್ಛೇದಕ್ಕೆ 2017 ಜಾರಿಗೆ ಬಂದಂತಹ 102 ತಿದ್ದುಪಡಿಯ ಅನ್ವಯ 338B ಎಂಬತಕ್ಕಂತಹ ವಿಧಿಯನ್ನು ಸೇರಿಸಿಬಿಟ್ಟು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ರಚನೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. 338 ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ರಚನೆಯನ್ನು ಹೇಳಿದರೆ, 338A ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ರಚನೆ, ಹಾಗೆ 338B ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ರಚನೆಯನ್ನು ಹೇಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದರ ಜೊತೆಗೆ ರಾಷ್ಟ್ರೀಯ ಮಹಿಳಾ ಆಯೋಗಗಳು, ರಾಷ್ಟ್ರೀಯ ಮಕ್ಕಳ ಆಯೋಗ, ಮಹಿಳಾ ಮತ್ತು ಮಕ್ಕಳ ಆಯೋಗಗಳು, ಮಾನವ ಹಕ್ಕುಗಳ ಆಯೋಗ, ಹೀಗೆ ಹಲವಾರು ಆಯೋಗಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ರಚಿಸೋದ್ರ ಮೂಲಕ, ನೇಮಕ ಮಾಡೋದ್ರ ಮೂಲಕ ಆ ನಿಟ್ಟಿನಲ್ಲಿ ದುರ್ಬಲ ವರ್ಗಗಳು, ಗುಂಪುಗಳು ಅಂತಂದೇಳಿ ನಾವೇನು ಕರಿತೀವಿ, ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಅಥವಾ ಅವಕಾಶ ವಂಚಿತ ಸಮುದಾಯಗಳಿರ್ಬೋದು, ಅವುಗಳ
ರಕ್ಷಣೆಗೆ ನಮ್ಮ ಸಂವಿಧಾನಾತ್ಮಕವಾಗಿ ಒಂದಿಷ್ಟು ಕಾಯ್ದೆಗಳನ್ನು ಕಾನೂನುಗಳನ್ನು ಒದಗಿಸ್ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮುಂದುವರೆದು ಅನುಚ್ಛೇದ 339 ಅನುಸೂಚಿತ ಪ್ರದೇಶಗಳ ಆಡಳಿತದ ಮತ್ತು ಅನುಸೂಚಿತ ಬುಡಕಟ್ಟುಗಳ ಕಲ್ಯಾಣದ ಸಂಬಂಧದಲ್ಲಿ ಒಕ್ಕೂಟದ ನಿಯಂತ್ರಣವನ್ನು ಹೇಳ್ತಕ್ಕಂಥದ್ದು. 340ನೇ ಅನುಚ್ಛೇದ ಹಿಂದುಳಿದ ವರ್ಗಗಳ ಸ್ಥಿತಿಗತಿಗಳ ಅನ್ವೇಷಣೆ ಮಾಡುವುದಕ್ಕಾಗಿ ಆಯೋಗದ ನೇಮಕಾತಿಯನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು. ಅನುಚ್ಛೇದ 341 ಅನುಸೂಚಿತ ಜಾತಿಗಳ ಬಗ್ಗೆ ಹೇಳಿದರೆ, ಅನುಚ್ಛೇದ 342 ಅನುಸೂಚಿತ ಬುಡಕಟ್ಟುಗಳ ಬಗ್ಗೆ ಹೇಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇವು ನಾವು ದುರ್ಬಲ ಗುಂಪುಗಳು ಅಥವಾ ವರ್ಗಗಳು ಅಂತಂದೇಳಿ ನಾವೇನು ಕರಿತೀವಿ, ಅವುಗಳ ಕುರಿತಾಗಿ ಸಂವಿಧಾನಾತ್ಮಕವಾಗಿ ನಮಗೆ ಇರ್ತಕ್ಕಂತಹ ವಿಧಿಗಳನ್ನು ನಾನು ಇದುವರೆಗೂ ಹೇಳಿದೆ. ಹಾಗಾದರೆ ನಾವಿಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂತಹ ಒಂದಿಷ್ಟು ಸಮುದಾಯಗಳು, ಒಂದಿಷ್ಟು ಅವಕಾಶ ವಂಚಿತ ವರ್ಗಗಳನ್ನು ಹೊರತುಪಡಿಸಿ ಬೇರೆ ಆರ್ಥಿಕವಾಗಿ ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರು, ಸಾಮಾಜಿಕವಾಗಿ ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರು, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಬೇರೆ ಸಮುದಾಯಗಳಲ್ಲಿ ಇಲ್ವಾ ಎಂಬತಕ್ಕಂತಹ ಒಂದು ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಖಂಡಿತವಾಗಲೂ ಕೂಡ ಇವತ್ತು ಬಹುಸಂಖ್ಯಾತ ಸಮುದಾಯಗಳು ಅಂತಂದೇಳಿ ನಾವೇನು ಕರಿತೀವಿ, ಬಹುಸಂಖ್ಯಾತ ಸಮುದಾಯಗಳಲ್ಲಿ ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿರ್ತಕ್ಕಂಥವ್ರು ಮುಖ್ಯವಾಹಿನಿಯಲ್ಲಿರ್ತಕ್ಕಂಥ ಸಮುದಾಯಗಳು ಅಂತಂದೇಳಿ ನಾವೇನು ಪರಿಗಣಿಸ್ತೀವಿ, ಅಂತಹ ಸಮುದಾಯಗಳಲ್ಲೂ ಕೂಡ ಆರ್ಥಿಕವಾಗಿ ದುಸ್ಥಿತಿಯಲ್ಲಿ ಇರ್ತಕ್ಕಂತಹ ಕುಟುಂಬಗಳನ್ನು, ಜನಸಮುದಾಯಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ 2019 ಇಸವಿಯಲ್ಲಿ 103ನೇ ತಿದ್ದುಪಡಿಯ ಮೂಲಕ ಕೇಂದ್ರ ಸರ್ಕಾರ ಕೇಂದ್ರದ ಸರ್ಕಾರಿ ಉದ್ಯೋಗಗಳಲ್ಲಿ ಶೇಕಡ 10ರಷ್ಟು ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿಯನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದು ಎಲ್ಲ ವರ್ಗದ ಸಮುದಾಯಗಳಲ್ಲೂ ಕೂಡ ಆರ್ಥಿಕವಾಗಿ ದುಸ್ಥಿತಿಯಲ್ಲಿರ್ತಕ್ಕಂತಹ, ಆರ್ಥಿಕ ಮಟ್ಟದಲ್ಲಿ ಕೆಳಹಂತದಲ್ಲಿರ್ತಕ್ಕಂತಹ ಜನಸಮುದಾಯಗಳು ಏನಿದ್ದಾವೆ ಅಂತಹ ಕುಟುಂಬಗಳನ್ನು ಗುರುತಿಸಿಬಿಟ್ಟು ಅವರಿಗೆ ಉದ್ಯೋಗದಲ್ಲಿ, ಕೇಂದ್ರ ಸರ್ಕಾರದ ಉದ್ಯೋಗದಲ್ಲಿ ಶೇಕಡ 10ರಷ್ಟು ಮೀಸಲಾತಿಯನ್ನು ಒದಗಿಸಿಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 103ನೇ ತಿದ್ದುಪಡಿಯ ಮೂಲಕ 2019ರಲ್ಲಿ ಅದನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಹೀಗೆ ಹಲವಾರು ದುರ್ಬಲ ಗುಂಪುಗಳು, ಶೋಷಿತ ಗುಂಪುಗಳ ಬಗ್ಗೆ ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಒಂದಿಷ್ಟು ವಿಚಾರಗಳನ್ನ ನಾವು ನೋಡ್ತಾ ಬಂದ್ವಿ. ಯಾಕೆ ಅಂತಂದೇಳಿದರೆ, ನಾವು ಇದುವರೆಗೂ ನಾವು ಹೇಳಿದ್ದು ಬರೀ ಮನುಷ್ಯರಿಗೆ ಸಂಬಂಧಪಟ್ಟಂತೆ ನಾನು ಪ್ರಸ್ತಾಪ ಮಾಡಿದೆ. ವಾಸ್ತವವಾಗಿ ಈ ಪ್ರಕೃತಿಯಲ್ಲಿ, ಈ ಭೂಮಿಯ ಮೇಲೆ ಹುಟ್ಟಿರ್ತಕ್ಕಂತಹ ಸಕಲ ಜೀವರಾಶಿಗಳಿಗೂ ಕೂಡ ಇಲ್ಲಿನ ಸಂಪತ್ತನ್ನು, ಇಲ್ಲಿನ ಪ್ರಾಕೃತಿಕ ಸಂಪತ್ತನ್ನು ಸಮನಾಗಿ ಅನುಭವಿಸ್ತಕ್ಕಂತಹ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸಂವಿಧಾನದ ಆಶಯನೂ ಕೂಡ ಅದೇ, ಜೀವಿಸ್ತಕ್ಕಂತಹ ಹಕ್ಕು, ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಹೀಗೆ ಅನೇಕ ರೀತಿಯ ಸ್ವಾತಂತ್ರ್ಯಗಳನ್ನು ನಮ್ಮ ಸಂವಿಧಾನದಲ್ಲಿ ಒದಗಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಬಂಧುಗಳೇ, ನಾವೀಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಹಿಂದುಳಿದ ವರ್ಗಗಳು, ಮತೀಯ ಅಲ್ಪಸಂಖ್ಯಾತರು ಮತ್ತು ವಿಕಲಚೇತನರು, ದಿವ್ಯಾಂಗರು, ಈ ವರ್ಗಗಳ ಮತ್ತು ಮಹಿಳೆ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಯೋಚನೆಗಳ ಅರಿವು ತಮ್ಮೆಲ್ರಿಗೂ ಇದೆ ಅಂತಂದೇಳಿ ಭಾವಿಸ್ತೀನಿ. ನಾನೀಗ ನಿಮ್ಮ ಜೊತೆಯಲ್ಲಿ 1-5 ನಿಮಿಷ ಹೊಸ ದುರ್ಬಲ ಸಮುದಾಯದ ಪರಿಚಯವನ್ನು ಮಾಡಿಕೊಡ್ತಕ್ಕಂತಹ ಕೆಲಸವನ್ನು ನಾನು ನಿಮ್ಮ ಜೊತೆಯಲ್ಲಿ ಮಾಡ್ತಾ ಇದ್ದೀನಿ. ಯಾವುದು ಅಂತಂದೇಳಿದರೆ, ನಾವು ಪ್ರಸ್ತಾಪ ಮಾಡಿದ್ವಿ ಆಗಲೇ, ತೃತೀಯ ಲಿಂಗಿಗಳು ಅಂತಂದೇಳಿ. ಈ ತೃತೀಯ ಲಿಂಗಿಗಳು ಎಂಬತಕ್ಕಂಥ ವಿಚಾರ ಏನಿದೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಬಹುಶಃ ನಮ್ಮೆಲ್ರಿಗೂ ಕೂಡ ಮನೆ ಇದೆ, ರೇಷನ್ ಕಾರ್ಡ್ ಇದೆ, ಬಂಧುಗಳಿದ್ದಾರೆ, ಸಮಾಜ ನಮ್ಮನ್ನು ಗೌರವಿಸುತ್ತೆ, ನಾವು ಮಾನಸಿಕವಾಗಿ ಸುಸ್ಥಿತಿಯಲ್ಲಿದ್ದೀವಿ,
ಆದರೆ ಈ ತೃತೀಯ ಲಿಂಗಿಗಳು ಅಥವಾ ಇಜರ ಅಂತಂದೇಳಿ ನಾವೇನು ಕರಿತೀವಿ, ಮಂಗಳಮುಖಿಯರು ಅಂತಂದೇಳಿ ಕೂಡ ನಾವು ಅವರನ್ನು ಕರಿತೀವಿ. ಈ ವರ್ಗದ ಜನರನ್ನು ಸಮಾಜ ಇವತ್ತು ಕಾಣ್ತಕ್ಕಂತಹ ರೀತಿ ಇದೆಯಲ್ಲ, ಅದು ಆ ತೃತೀಯ ಲಿಂಗಿಗಳನ್ನು ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಅವರಿಗೆ ಖಿನ್ನತೆಯನ್ನು ಉಂಟು ಮಾಡ್ತಕ್ಕಂತಹ, ಮತ್ತು ಈ ಸಮಾಜದಲ್ಲಿ ನಾವ್ಯಾಕೆ ಇಷ್ಟು ಕಡೆಗಣನೆಗೆ ಒಳಗಾಗಿದ್ದೀವಿ, ನಾವು ಮನುಷ್ಯರಲ್ವಾ ಎಂಬತಕ್ಕಂತಹ ಒಂದು ವಿಚಾರವನ್ನು, ಬೇಸರದ ಸಂಗತಿಯನ್ನು ಅವ್ರ ಮನಸ್ಸಿನಲ್ಲಿ ಬಿತ್ತುತ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಬಂಧುಗಳೇ, ನಾವೆಲ್ಲರೂ ಕೂಡ ನೋಡಿದ್ದೀವಿ, ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ಶಾಲೆ, ಕಚೇರಿ, ಮಾಲ್ಗಳಲ್ಲಿ, ಚಿತ್ರಮಂದಿರಗಳಲ್ಲಿ, ಆಸ್ಪತ್ರೆಗಳಲ್ಲಿ ಸೇರಿದಂತೆ ಎಲ್ಲಿ ಬೇಕೋ ಅಲ್ಲಿ ತೃತೀಯ ಲಿಂಗಿಗಳನ್ನು ನಾವು ಅಸ್ಪೃಶ್ಯರಂತೆ ಕಾಣ್ತಾ ಇರತಕ್ಕಂಥದ್ದು, ಅವರ ಮೇಲೆ ಒಂದು ರೀತಿಯಲ್ಲಿ ಜಿಗುಪ್ಸೆ ಬರೋ ಹಾಗೆ, ಅವರ ವಿಚಾರದಲ್ಲಿ ಅವರಿಗೆ ಜಿಗುಪ್ಸೆ ಬರೋ ಹಾಗೆ ಅವರನ್ನು ನಾವು ಕಾಣ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅವರ ಮೇಲೆ ಒಂದು ರೀತಿಯಲ್ಲಿ ಅವಹೇಳನಕಾರಿಯಾಗಿರ್ತಕ್ಕಂತಹ ಮಾತುಗಳನ್ನು ಆಡ್ತಕ್ಕಂಥದ್ದು, ಲೈಂಗಿಕವಾಗಿ ಅವ್ರ ಮೇಲೆ ದೌರ್ಜನ್ಯವನ್ನು ಎಸಗ್ತಕ್ಕಂಥದ್ದು, ಈ ಎಲ್ಲ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ. ಭಯ, ನಾಚಿಕೆ, ಸಾಮಾಜಿಕ ಒತ್ತಡ, ಖಿನ್ನತೆ, ಅವಮಾನದಿಂದ ಬಳಲಿರ್ತಕ್ಕಂತಹ ಈ ಜನರನ್ನು ಮುಖ್ಯವಾಹಿನಿಗೆ ತರಬೇಕು ಅಂತಂದೇಳಿ ಇತ್ತೀಚೆಗೆ ಘನ ಸುಪ್ರೀಂ ಕೋರ್ಟಿನ ನ್ಯಾಯಪೀಠನೂ ಕೂಡ ಹೇಳಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮತ್ತೊಂದೆಡೆ ಇದೇ ಘನ ಸುಪ್ರೀಂ ಕೋರ್ಟು ತೃತೀಯ ಲಿಂಗಿಗಳನ್ನು OBCಗಳು ಅಂತಂದೇಳಿ ಪರಿಗಣಿಸಿ ಉದ್ಯೋಗ ಶಿಕ್ಷಣದಲ್ಲಿ ಅವರಿಗೆ ಸೌಲಭ್ಯವನ್ನು ಒದಗಿಸಿಕೊಡಬೇಕು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾಜ ಕಲ್ಯಾಣ ಯೋಜನೆಗಳನ್ನು ಅವರಿಗೆ ಜಾರಿಗೆ ತರಬೇಕು, ರೂಪಿಸಬೇಕು, ಇವರನ್ನು ಭೇದ ಭಾವದಿಂದ ಕಾಣದಂತೆ ಸಾಮಾಜಿಕ ಜಾಗೃತಿಯನ್ನು ಮೂಡಿಸಬೇಕು ಅಂತಂದೇಳಿ ನ್ಯಾಯಾಂಗ ಒತ್ತಿ ಹೇಳಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಈ ತೃತೀಯ ಲಿಂಗಿಗಳ ಕಲ್ಯಾಣಕ್ಕಾಗಿ ಮೈತ್ರಿ ಎಂಬತಕ್ಕಂತಹ ಯೋಜನೆಯನ್ನು ನಮ್ಮ ರಾಜ್ಯ ಸರ್ಕಾರ ಜಾರಿಗೆ ತರೋದ್ರ ಮೂಲಕ ಮಾಸಿಕವಾಗಿ 500 ರೂಪಾಯಿಗಳ ಮಾಸಾಶನವನ್ನು ಈ ತೃತೀಯ ಲಿಂಗಿಗಳಿಗೆ ನೀಡೋದ್ರ ಮೂಲಕ ಅವರನ್ನು ಒಂದಿಷ್ಟು ಜೀವಿಸೋದಕ್ಕೆ, ಅವರ ಆರ್ಥಿಕ ಮಟ್ಟವನ್ನು ಉತ್ತಮಗೊಳಿಸೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಆ ನಿಟ್ಟಿನ ಒಂದು ಯೋಜನೆಯನ್ನು ಹಾಕ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ನಿಟ್ಟಿನಲ್ಲಿ ರಾಜ್ಯದ ಸುಮಾರು 300ಕ್ಕಿಂತಲೂ ಹೆಚ್ಚು ತೃತೀಯ ಲಿಂಗಿಗಳು ಈ ಯೋಜನೆಯ ಫಲಾನುಭವಿಗಳಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇತ್ತೀಚೆಗೆ ಸುಪ್ರೀಂ ಕೋರ್ಟಿನ ಈ ಹೇಳಿಕೆಗಳ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಸರ್ಕಾರವು ಕೂಡ ತೃತೀಯ ಲಿಂಗಿಗಳಿಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಇವರಿಗೆ ಎಲ್ಲ ಸಮುದಾಯಗಳ ಮೀಸಲಾತಿಯಲ್ಲಿ 1% ಉದ್ಯೋಗದಲ್ಲಿ ಮೀಸಲಾತಿಯನ್ನು ಒದಗಿಸ್ಕೊಡಬೇಕು ಎಂಬತಕ್ಕಂತಹ ಒಂದು ಪ್ರಸ್ತಾವನೆಯನ್ನು ಘನ ಸುಪ್ರೀಂ ಕೋರ್ಟಿಗೆ ನಮ್ಮ ರಾಜ್ಯ ಸರ್ಕಾರ ಸಲ್ಲಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇತ್ತೀಚಿನ ದಿನಮಾನಗಳಲ್ಲಿ ಈ ಮಂಗಳಮುಖಿಯರು ಅಥವಾ ತೃತೀಯ ಲಿಂಗಿಗಳು ಅಂತಂದೇಳಿ ನಾವೇನು ಕರಿತೀವಿ, ಇವರು ಲಾಯರ್ಗಳಾಗಿ, ವಿಮಾನವನ್ನು ಚಾಲನೆ ಮಾಡ್ತಕ್ಕಂತಹ ಪೈಲಟ್ಗಳಾಗಿ ಇವತ್ತು ತೃತೀಯ ಲಿಂಗಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಗ್ರಾಮ ಪಂಚಾಯಿತಿ ಚುನಾವಣೆಗಳಿಂದ ಹಿಡಿದು ವಿಧಾನಸಭೆ ಚುನಾವಣೆಗಳಲ್ಲೂ ಕೂಡ ಅವರು ಸ್ಪರ್ಧಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವೂ ಕೂಡ ಸಾಮಾನ್ಯ ಜನರಂತೆ ಈ ತೃತೀಯ ಲಿಂಗಿಗಳಿಗೂ ಕೂಡ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ಇತರ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರಿಗೆ ಪ್ರಾತಿನಿಧ್ಯವನ್ನು ಒದಗಿಸಿಕೊಡೋದ್ರ ಮೂಲಕ ಸಮಾಜದಿಂದ ಅವಹೇಳನಕ್ಕೆ ಒಳಗಾಗಿರ್ತಕ್ಕಂತಹ, ಸಮಾಜದಿಂದ ತಾರತಮ್ಯಕ್ಕೆ ಒಳಗಾಗಿರ್ತಕ್ಕಂತಹ ಆ ಸಮುದಾಯದ ಏಳಿಗೆಗೆ ಒಂದಿಷ್ಟು ಆಶಾದಾಯಕವಾಗಿರ್ತಕ್ಕಂತಹ ಯೋಜನೆಗಳನ್ನು ರೂಪಿಸಿಕೊಂಡಿದೆ ಎಂಬತಕ್ಕಂತಹ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ, ಬಂಧುಗಳೇ, ಇದುವರೆಗೂ ತಾವೆಲ್ಲರೂ ಸಮಾಧಾನ ಚಿತ್ತರಾಗಿ ದುರ್ಬಲ ವರ್ಗಗಳ ಪ್ರತ್ಯೇಕತೆ ಎಂಬತಕ್ಕಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ NEP 2020ರ ಆಶಯ ಏನಿದೆ, ಸಮಾನ ಶಿಕ್ಷಣದ ಆಶಯ, ಆ ನಿಟ್ಟಿನಲ್ಲಿ ನಮ್ಮ ತರಗತಿ ಕೋಣೆಗಳಲ್ಲಿ ನಾವು ಮಕ್ಕಳಿಗೆ ಇದನ್ನು ಮನನ ಮಾಡೋದ್ರ ಮೂಲಕ ಆ
ಅವಕಾಶ ವಂಚಿತ ಸಮುದಾಯಗಳಿಗೆ ವಿಶೇಷ ಸ್ಥಾನಮಾನಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು, ಅವರನ್ನೂ ಕೂಡ ಸಮಾನವಾಗಿ ಕಾಣ್ತಕ್ಕಂತಹ ಮನೋಭಾವವನ್ನು, ಭಾತೃತ್ವ ಭಾವನೆಯನ್ನು, ಆ ಮೂಲಕ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸ್ತಕ್ಕಂತಹ ಕೆಲಸವನ್ನು ನಾವು ತರಗತಿ ಕೋಣೆಯಲ್ಲಿ ಮಾಡಬೇಕು ಎಂಬತಕ್ಕಂಥ ವಿಚಾರವನ್ನು ತಮ್ಮೊಂದಿಗೆ ಪ್ರಸ್ತಾಪ ಮಾಡ್ತಾ, ಇದುವರೆಗೂ ನನಗೆ ಈ ವಿಷಯವನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಕಚೇರಿಯ ಮುಖ್ಯಸ್ಥರಿಗೆ ವಂದಿಸ್ತಾ, ತಾವು ಕೂಡ ಸಮಾಧಾನ ಚಿತ್ತರಾಗಿ ಕೊನೆಯವರೆಗೂ ಕೂಡ ಈ ವಿಡಿಯೋವನ್ನು ಆಲಿಸಿದ್ದೀರಾ, ತಮ್ಮೆಲ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.